ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅಕ್ಟೋಬರ್ ಮೂರನೇ ತಾರೀಕು ಕೌನ್ಸಿಲಿಂಗ್ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ ಅಂತ ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ ಬಟ್ ಅಫಿಷಿಯಲ್ ಆಗಿ ವೆಬ್ಸೈಟ್ನಲ್ಲಿ ಅನೌನ್ಸ್ಮೆಂಟ್ ಮಾಡಿಲ್ಲ ಪೇಪರ್ನಲ್ಲಿ ಅನೌನ್ಸ್ಮೆಂಟ್ ಆಗಿದೆ ಇರಲಿ ಅದೇ ದಿನ ಸೀಟ್ ಮೆಟ್ರಿಕ್ ಸಹ ರಿಲೀಸ್ ಆಗುತ್ತೆ ಅಂದರೆ ಅಕ್ಟೋಬರ್ ಮೂರಕ್ಕೆ ಸೀಟ್ ಮೆಟ್ರಿಕ್ಸ್ ರಿಲೀಸ್ ಮಾಡುತ್ತೆ ಕರ್ನಾಟಕದಲ್ಲಿ ಎಷ್ಟು ಕಾಲೇಜುಗಳಿದ್ದಾವೆ ಆ ಕಾಲೇಜುಗಳಲ್ಲಿ ಯಾವ್ಯಾವ ಬ್ರಾಂಚಲ್ಲಿ ಎಷ್ಟೆಷ್ಟು ಸೀಟ್ ಅವೈಲಬಲ್ ಇದೆ ಈ ವರ್ಷಕ್ಕೆ ಅನ್ನೋ ಒಂದು ಸೀಟ್ ಮೆಟ್ರಿಕ್ಸನ್ನು ಅಕ್ಟೋಬರ್ ಮೂರಕ್ಕೆ ರಿಲೀಸ್ ಮಾಡ್ತಾರೆ ಅಕ್ಟೋಬರ್ ಮೂರಕ್ಕೆ ಸೀಟ್ ನ ರಿಲೀಸ್ ಮಾಡಿದ್ರೆ ಇಲ್ಲ ಪೋಸ್ಟ್ಪೋನ್ ಆಗ್ಬೋದು ಯಾಕೆಂದರೆ ಆಯುಧ ಪೂಜೆ ಇದೆ ಮೇ ಬಿ ಪೋಸ್ಟ್ಪೋನ್ ಆಗ್ಬೋದು ಸಪೋಸ್ ಪೋಸ್ಟ್ಪೋನ್ ಆಗದಲ್ಲೇ ಅಕ್ಟೋಬರ್ ಮೂರಕ್ಕೆ ಸೀಟ್ ಮೆಟ್ರಿಕ್ಸ್ನ ರಿಲೀಸ್ ಮಾಡಿದ್ರೆ ಅಕ್ಟೋಬರ್ ಏಳು ಅಥವಾ ಎಂಟಕ್ಕೆ ಆಪ್ಷನ್ ಎಂಟ್ರಿನ ಮಾಡಬಹುದು ಅಂತ ಹೇಳಿ ಕೆ ಎ ಡೈರೆಕ್ಟರ್ ರಮ್ಯಾ ಹೇಳ್ತಾ ಇದ್ದಾರೆ ಬಟ್ ಇದು ಮೇ ಬಿ ಪೋಸ್ಟ್ಪೋನ್ ಆಗಬಹುದು ಸಪೋಸ್ ಅಕ್ಟೋಬರ್ ಏಳು ಅಥವಾ ಅಕ್ಟೋಬರ್ ಎಂಟಕ್ಕೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಿಂಕ್ ಪ್ರೊವೈಡ್ ಮಾಡಿದ್ರೆ ಅಕ್ಟೋಬರ್ ಏಳನೇ ತಾರೀಕಿಂತ ಮುಂಚೆ ಅಂದರೆ ಅಕ್ಟೋಬರ್ ಐದು ಅಥವಾ ಅಕ್ಟೋಬರ್ ಆರನೇ ತಾರೀಕಲ್ಲಿ ವೆರಿಫಿಕೇಷನ್ ಸ್ಲಿಪ್ಪನ್ನು ರಿಲೀಸ್ ಮಾಡಲೇಬೇಕು ವೆರಿಫಿಕೇಷನ್ ಸ್ಲಿಪ್ ಬೇಕೇ ಬೇಕು ಯಾಕೆ ಬೇಕು ವೆರಿಫಿಕೇಷನ್ ಸ್ಲಿಪ್ ಅಂದರೆ ಆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಸೀಕ್ರೆಟ್ ಕೀ ಇರುತ್ತೆ ನೀವು ಆ ಸೀಕ್ರೆಟ್ ಕೀನ ಯೂಸ್ ಮಾಡಿ ಆಪ್ಷನ್ ಎಂಟ್ರಿ ಮಾಡಬೇಕು ನೀವು ಲಾಗಿನ್ ಆಗಬೇಕು ಅಂದರೆ ಅಪ್ಲಿಕೇಶನ್ ಫಾರ್ಮ್ ನಂಬರ್ನ ಎಂಟ್ರಿ ಮಾಡ್ತೀರಾ ಹಾಗೆ ಪಾಸ್ವರ್ಡ್ನ ಎಂಟ್ರಿ ಮಾಡ್ತೀರಾ ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಅಪ್ಲಿಕೇಶನ್ ಫಾರಮ್ ನಂಬರ್ನ ಎಂಟ್ರಿ ಮಾಡಬೇಕು ಪಾಸ್ವರ್ಡ್ ಬದಲು ಸೀಕ್ರೆಟ್ ಕೀ ಹಾಕಬೇಕು ಅದಕ್ಕೋಸ್ಕರ ನಿಮಗೆ ಸೀಕ್ರೆಟ್ ಕೀ ಬೇಕೇ ಬೇಕು ಸೀಕ್ರೆಟ್ ಕೀ ಬೇಕು ಅಂದರೆ ವೆರಿಫಿಕೇಷನ್ ಸ್ಲಿಪ್ ಬೇಕು ಆ ವೆರಿಫಿಕೇಷನ್ ಸ್ಲಿಪ್ ಆಪ್ಷನ್ ಎಂಟ್ರಿ ಮಾಡೋದಕ್ಕಿಂತ ಮುಂಚೆ ವೆಬ್ಸೈಟ್ನಲ್ಲಿ ರಿಲೀಸ್ ಮಾಡ್ತಾರೆ ಸೊ ವೆಬ್ಸೈಟ್ನಲ್ಲಿ ರಿಲೀಸ್ ಮಾಡಿದಾಗ ನಾವು ನಿಮಗೆ ಖಂಡಿತವಾಗ್ಲೂ ತಿಳಿಸ್ತೀವಿ ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ನೆಕ್ಸ್ಟ್ ಅಪ್ಡೇಟ್ಗೋಸ್ಕರ ಇದಿಷ್ಟೇ ಇವತ್ತಿನ ವಿಡಿಯೋ Take care, bye bye."